ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಪುಟ 72 ಕಾಲ ಪ್ರವಾದನೆಗಳು ಈ ರೀತಿಯಲ್ಲಿ 1874 ಅದು ನಮ್ಮ ಕರ್ತನ ಎರಡನೆಯ ಪ್ರತ್ಯಕ್ಷತೆಯ ದಿನವೆಂದು ಸೂಚಿಸಿ ಅದರೊಂದಿಗೆ ಸಾಮರಸ್ಯಗೊಳ್ಳುವಾಗ ಅದು ನಮಗೆ ಗಣಿತದ ನಿಷ್ಕರ್ಷತೆಯ ಭರವಸೆ ನೀಡುವುದಾಗಿದ್ದು ನಾವು ಮತ್ತೊಂದು ರೀತಿಯ ಪುರಾವೆಯೊಂದಿಗೆ ಭಾವಪರವಶರಾಗುತ್ತೇವೆ ಕರ್ತನು ಅಪೋಸ್ತಲರುಗಳು ಮತ್ತು ಪ್ರವಾದಿಗಳು ಕರ್ತನ ಬರೋಣದ ಮೊದಲು ನೆರವೇರುವುದೆಂದು ಮುಂತಿಳಿಸಿದ್ದ ಕೆಲವೊಂದು ವಿಶಿಷ್ಟ ಸೂಚನೆಗಳು ಈಗ ನಿಜವಾಗಿಯೂ ನೆರವೇರಿದಂತೆ ಗ್ರಹಿಸಲ್ಪಡುತ್ತವೆ ವಾಗ್ದಾನ ಪಡಿಸಿದಂತೆ ಎಲಿಯನು ನಿಜವಾಗಿಯೂ ಬಂದನೆಂದು ನಾವು ನೋಡುತ್ತೇವೆ ಭವಿಷ್ಯ ನುಡಿದಂತೆ ಆತನ ಬೋಧನೆಗಳನ್ನು ತಿರಸ್ಕರಿಸಲಾಯಿತು ಆದುದರಿಂದ ಸಂಕಟದ ಸಮಯಗಳು ಅದನ್ನು ಅನುಸರಿಸಬೇಕು ಮುಂತಿಳಿಸಿದ ಪಾಪಿಯಾದ ಮನುಷ್ಯನು ಅಂದರೆ ಅಧರ್ಮ ಸ್ವರೂಪನೂ ಸಹ ಕಾಣಿಸಿಕೊಂಡಿದ್ದಾನೆ ಮತ್ತು ಆತನ ದೀರ್ಘವಾದ ಭೀಕರವಾದ ಆಳ್ವಿಕೆಯನ್ನು ನೆರವೇರಿಸಿದ್ದಾನೆ ಮತ್ತು ನೇಮಕವಾದ ಸಮಯದಲ್ಲಿ ಅಂದರೆ 1799 ಆತನ ರಾಜ್ಯವನ್ನು ಕಿತ್ತುಕೊಳ್ಳಲಾಯಿತು ಪವಿತ್ರಾಲಯದ ಶುದ್ಧೀಕರಣವು ಸಹ ನುಡಿದ ಭವಿಷ್ಯದಂತೆ ನೆರವೇರಿತು ಮತ್ತು 1874 ಸಾಕಷ್ಟು ಮುಂಚಿತವಾದ ಸಮಯದಲ್ಲಿ ಸಿದ್ಧವಾದ ಜನರನ್ನು ಕರ್ತನಿಗೆ ಒದಗಿಸುವಂತೆ ಆತನ ಬರೋಣವನ್ನು ನಿರೀಕ್ಷಿಸುತ್ತಿದ್ದವರ ಭಕ್ತಿ ಸಂಪನ್ನರಾದ ಜನರನ್ನು ಮೊದಲನೆಯ ಆಗಮನದ ಮೊದಲು ಕಾರ್ಯವೆಸಗಿದಂತೆಯೇ ಆತನನ್ನು ಅಂಗೀಕರಿಸುವ ಜನರನ್ನಾಗಿ ಮಾಡಲಾಯಿತು 1874 ಎಂಬ ದಿನಾಂಕವು ದಾನಿಯೇಲನ ಪ್ರವಾದನೆ ಗ್ರಂಥ 12:1 ಸಾಮರಸ್ಯಗೊಂಡಿದೆ ಎಂಬುದನ್ನು ನಾವು ನೋಡುತ್ತೇವೆ ಅದು ಅಂತ್ಯಕಾಲದಲ್ಲಿ ಮಿಕಾಯೇಲನ ಆಗಮನವನ್ನು ಸೂಚಿಸುತ್ತದೆ ಅದು 1799 ಮತ್ತು 1914 ನಡುವೆ ಎಲ್ಲಿಯೋ ಸಂಕಷ್ಟ ಕಾರಣ ಮತ್ತು ಪೂರ್ವಗಾಮಿಯಾಗಿದೆ ಯಾವಾಗ ಈ ಸಿದ್ಧತೆಯ 75 ಆತನ ಮಹಾಕಾರ್ಯದ ಪ್ರಾರಂಭವಾಗಿ ವೃದ್ಧಿ ಹೊಂದುತ್ತದೆಯೋ ಆಗ ಪ್ರಭುವು ಬಾಹ್ಯ ದೃಶ್ಯದಲ್ಲಿ ಆತನು ಯಾವುದೇ ತೋರಿಕೆಗಳಿಲ್ಲದೆ ಹೋದ ಶಾಂತ ರೀತಿಯಲ್ಲಿ ಪಾದಾರ್ಪಣೆ ಮಾಡುತ್ತಾನೆ ಮತ್ತು ಈ ಸಿದ್ಧತೆಯ ದಿನಗಳಲ್ಲಿ ಉಳಿಯುವುದು 40 ಅದರಲ್ಲಿ 16 ಹಿಂದೆಯೇ ಇದ್ದು ಅವುಗಳು ಆತನ ಅಧಿಕಾರಯುತ ಹಾಗೂ ಮಹಿಮೆಯ ರಾಜ್ಯ ಸ್ಥಾಪನೆಯ ಸಿದ್ಧತೆಗಳನ್ನು ನೆರವೇರಿಸುತ್ತದೆ ಈ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಒಮ್ಮುಖವಾಗುವ ಎಲ್ಲ ಪ್ರವಾದನೆಗಳ ಕೇಂದ್ರ ಬಿಂದುವು ಸುಗ್ಗಿಯಾಗಿದ್ದು ಅದು ನಮ್ಮ ಕರ್ತನ ಪ್ರತ್ಯಕ್ಷತೆಯ ಮತ್ತು ಆತನು ಬಹಳ ಹಿಂದೆ ವಾಗ್ದಾನ ಮಾಡಿದ ಆತನ ರಾಜ್ಯದ ಸ್ಥಾಪನೆಯ ಕಾಲವಾಗಿದೆ ನಾವು ಈ ಘಟನೆಗಳ ಮಹಾಪ್ರಾಮುಖ್ಯತೆಯನ್ನು ಪರಿಗಣಿಸುವಾಗ ಅವು ಪರಿಚಯಿಸುವ ಮತ್ತು ಗುರುತಿಸುವ ಆಶ್ಚರ್ಯಕರವಾದ ವಿತರಣಾ ಬದಲಾವಣೆಗಳು ಮತ್ತು ಪ್ರವಾದನೀಯ ಸಾಕ್ಷ್ಯಗಳ ಮೊತ್ತ ಮತ್ತು ಗುಣಲಕ್ಷಣಗಳು ಕಂಡುಬರುತ್ತವೆ ಮತ್ತು ಆತನ ಪ್ರತ್ಯಕ್ಷತೆಯ ರೀತಿಯನ್ನು ಆತನ ಪ್ರಸನ್ನತೆಯನ್ನು ಗ್ರಹಿಸುವ ನಮ್ಮ ನಂಬಿಕೆಯಲ್ಲಿ ನಾವು ಮುಗ್ಗರಿಸುವಂತಹ ಯಾವುದೇ ತಡೆಯಿಲ್ಲದ ರೀತಿಯಲ್ಲಿ ಜಾಗರೂಕತೆಯಿಂದ ನಮಗೆ ಬೋಧಿಸಲಾಗಿದೆ ಎಂಬುದನ್ನು ನಾವು ಕಾಣುತ್ತೇವೆ ನಮ್ಮ ಹೃದಯಗಳು ಮಾತನಾಡಲಾರದಂತೆ ಹರ್ಷಿಸುತ್ತವೆ ಈ ಮೊದಲು ಇಸ್ರಾಯೇಲರ ಸಮಾಧಾನಕ್ಕಾಗಿ ಕಾಯುತ್ತಿದ್ದವರಿಗೆ ಕೊಟ್ಟ ಸಾಕ್ಷ್ಯವು ನಿಜ ಇಸ್ರಾಯೇಲರಿಗೆ ಸಾಕಷ್ಟು ಎನಿಸಿದರೂ ಮೊದಲನೆಯ ಆಗಮನದ ಬಗ್ಗೆ ಶಿಷ್ಯರಿಗೆ ನೀಡಿದ ಸಾಕ್ಷ್ಯಗಳಿಗಿಂತ ಪೂರ್ಣವಾಗಿ 10 ಸಾಕ್ಷ್ಯಗಳು ಈಗ ಆತನ ದ್ವಿತೀಯಾಗಮನದ ಬಗ್ಗೆ ನೀಡಲಾಗಿದೆ